ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಟಿಯು ಸ್ಟೂಡೆಂಟ್ ಬಂದುಬಿಟ್ಟು ಸಾಧನೆ ಮಾಡಿದ್ದಾರೆ, 16 ಗೋಲ್ಡ್ ಮೆಡಲನ್ನು ಪಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೇನೆ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಸೆಲೆಕ್ಟ್ ಮಾಡಿ. ನಿಮ್ಗೆ ಗೊತ್ತಿರೋ ಹಾಗೆ ವಿಟಿಯವರು 21ನೇ ಕನ್ವೆನ್ಷನ್, ವಿಟಿಯವರು 21 ವರ್ಷ ಆಗಿದೆ. ವಿಟಿಯು ಯೂನಿವರ್ಸಿಟಿ ಬಂದುಬಿಟ್ಟು ಅದನ್ನು ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಅಲ್ಲಿ ಏನಂದರೆ ನಮಗೆ ಯಾರ್ಯಾರು ಗೋಲ್ಡ್ ಮೆಡಲ್ ಪಡೆದಿರ್ತಾರೆ ಅವರಿಗೆ ಗೋಲ್ಡ್ ಮೆಡಲನ್ನು ಕೊಡ್ತಿದ್ದಾರೆ, ಯಾರು ಸಾಧನೆ ಮಾಡಿರ್ತಾರೆ ಅವರಿಗೆ ಗೋಲ್ಡ್ ಮೆಡಲನ್ನು ಕೊಡ್ತಾ ಇದ್ದಾರೆ. ಆ್ಯಸ್ ಯೂಶುವಲ್ ಈ ವರ್ಷ ಕೂಡ ಕೊಡ್ತಿದ್ದಾರೆ. ಬಟ್ ಇಲ್ಲಿ ಏನು ವಿಶೇಷ ಅಂದರೆ ಈ ವರ್ಷ ನಿಮ್ಗೆ ಗೊತ್ತಿರೋ ಹಾಗೆ ವಿಟಿಯು ಯೂನಿವರ್ಸಿಟಿಲಿ ಬಂದುಬಿಟ್ಟು ಐ ಎಸ್ ಬಂದುಬಿಟ್ಟು 13 ಗೋಲ್ಡ್ ಪದವಿ, ಒಂದೇ ವರ್ಷಕ್ಕೆ 13 ಗೋಲ್ಡ್ ಪದವಿಯನ್ನು ಪಡೆದಿದ್ದರು, ಚಿನ್ನದ ಪದಕವನ್ನು ಪಡೆದಿರ್ತಾರೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಇಲ್ಲೊಂದು ವಿದ್ಯಾರ್ಥಿ ಬಂದುಬಿಟ್ಟು SLN ಟೆಕ್ನಾಲಜಿ ಬಂದುಬಿಟ್ಟು, ಇದು ಬಂದುಬಿಟ್ಟು ರೈಚೂರು ವಿದ್ಯಾರ್ಥಿ, ಹೆಸರು ಬಂದುಬಿಟ್ಟು ಬುಶ್ರಾ ಅಂತ. ಅವರು ಬರೋಬ್ಬರಿ 16 ಗೋಲ್ಡ್ ಮೆಡಲನ್ನು ಪಡೆದಿದ್ದಾರೆ ವಿಟಿಯು ಕಡೆಯಿಂದ. ಇವರು ಏನು ಸಾಧನೆ ಮಾಡಿದ್ದಾರೆ ಅಂದರೆ ಇವರು ಬಂದುಬಿಟ್ಟು ಬ್ರಾಂಚ್ ಬಂದುಬಿಟ್ಟು ಸಿವಿಲ್ ಇಂಜಿನಿಯರ್ ಆಗಿರುತ್ತೆ ಈ ವಿದ್ಯಾರ್ಥಿ ಬಂದುಬಿಟ್ಟು. ಈ ವಿದ್ಯಾರ್ಥಿ ಸಾಧನೆ ಮಾಡಿದ್ದಾರೆ, ಅದಕ್ಕೆ ಈ ವಿದ್ಯಾರ್ಥಿಗಳಿಗೆ 16 ಗೋಲ್ಡ್ ಮೆಡಲನ್ನು ಕೊಡ್ತಿದ್ದಾರೆ. ಇವರು ಬಂದುಬಿಟ್ಟು ಸಿ ಜಿ ಪಿ ಬಂದುಬಿಟ್ಟು ಇವ್ರದ್ದು 10ಗೆ 9.73 ಸಿ ಜಿ ಪಿ ಇರ್ತದೆ. ಮತ್ತು ಇವ್ರದ್ದು ಎಲ್ಲ ವಿಭಾಗದಲ್ಲೂ ಕೂಡ ಇವರು ಪ್ರಥಮ ಆಗಿರ್ತಾರೆ. ಇನ್ನು ಸಬ್ಜೆಕ್ಟ್ ವೈಸ್ ಕೂಡ ಪ್ರಥಮ ಆಗಿರ್ತಾರೆ, ಬ್ರಾಂಚ್ ವೈಸ್ ಕೂಡ ಪ್ರಥಮ ಆಗಿರ್ತಾರೆ, ಎಲ್ಲ ಬ್ರಾಂಚ್ ಸೇರಿಸು ಕೂಡ ಪ್ರಥಮ ಆಗಿರ್ತಾರೆ, ಮಹಿಳೆಯಲ್ಲಿ ಕೂಡ ಪ್ರಥಮ, ಟೋಟಲ್ ಆಗಿ ಪ್ರಥಮ ಆಗಿರ್ತಾರೆ. ಎಲ್ಲದರಲ್ಲೂ ಕೂಡ ಫಸ್ಟ್ ಬಂದಿರೋ ಕಾರಣ ಇವರಿಗೆ 16 ಗೋಲ್ಡ್ ಮೆಡಲ್ ಪಡೆದಿದ್ದಾರೆ. ಇದು ವಿಟಿಯು ಇಷ್ಟರಲ್ಲೇ ಕ್ರಿಯೇಟ್ ಮಾಡಿದ್ದಾರೆ. ಇವರ ಏಮ್ ಬಂದುಬಿಟ್ಟು ನೆಕ್ಸ್ಟ್ ನಾವು UPSC ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಇದೊಂದು ಇದನ್ನು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇನ್ಸ್ಪಿರೇಷನ್ ಆಗುತ್ತೆ ಅನ್ಕೋತೀನಿ. ಇವರು ಇದೇ ನೆಕ್ಸ್ಟ್ 21ನೇ ಕನ್ವೆನ್ಷನಲ್ಲೇ ಮನೆಯ ರಾಜ್ಯಪಾಲರಾದ ಗೌರ್ ಚಂದ್ರ ಲೇಔಟ್ ಅವರು, ಮತ್ತು ಮನೆಯ ಸಚಿವರಾದ ಅಶ್ವಥ್ ನಾರಾಯಣ್ ಸರ್ ಅವರು, ಮತ್ತು ವಿಟಿಯು ವೈಸ್ ಚಾನ್ಸಲರಾದ ಕೃಷಿದಪ್ಪ ಸಾಯಿ ಅವರು ಕೂಡ ಅಂಚು ಪದಕವನ್ನು ವಿತರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ವಿಟಿಯು ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.